ಅಪ್ಪು ಇದು ಈ ಚಿತ್ರ ಅಂತಲ್ಲ, ಅಪ್ಪು ಚಿತ್ರ ಅಂತ ಹಿಡಿದು, ಯಾಕೆ ಅಪ್ಪು ಫಸ್ಟ್ ಪ್ರೇಮದ ಕಾಣಿಕೆಯಿಂದ ಹಿಡಿದು ಇಲ್ಲಿವರೆಗೂ ಅಪ್ಪು ಸಿನಿಮಾನ ನಾವು ನೋಡಿ ಮೆಚ್ಚದಲ್ಲದೆ ನಾವು ಫಸ್ಟ್ ಫ್ಯಾಮಿಲಿಯಲ್ಲಿ ತುಂಬ ಕೊಂಡಾಡಿದ್ದೀವಿ ಅವನು, ಆ್ಯಕ್ಚುಲಿ ತುಂಬ ಕೊಂಡಾಡಿದ್ದೀವಿ. ಇವತ್ತು ಅದು ರಾಘು ಮಾತಾಡಿದ ಸ್ವಲ್ಪ ನೋವು ಜಾಸ್ತಿ ಆಯ್ತು, ಯಾಕಂದರೆ ನನಗಿಂತ ಚಿಕ್ಕವರು ಇವರೆಲ್ಲ, ಅದನ್ನು ನಾನು ನೋಡಬೇಕಲ್ವಾ. ರಾಘು ಹಿಂಗಾಗಿರೋದು, ಅಪ್ಪು ನಮ್ಮನ್ನ ಬಿಟ್ಟು ಹೋಗಿರೋದು, ಇದನ್ನೆಲ್ಲ ನೋಡಿ ನಾನು ಹೆಂಗಿರ್ಬೇಕು ಹೇಳಿ. ನೋಡೋಕ್ಕಿರ್ತೀವಿ, ನಗ್ತೀವಿ, ಶೂಟಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಒಳಗಡೆ ನೋವು ಇಟ್ಕೊಂಡು ಮಾಡಲೇಬೇಕಲ್ವಾ, ಏನು ಮಾಡೋದು. ನೋವು ಆಗುತ್ತೆ, ಯಾಕಂದರೆ ಅಷ್ಟು ತುಂಬ ಪೆಟ್ಟು ಅವನು ಎಲ್ರಿಗೂ, ತುಂಬ ತುಂಬ ಮುದ್ದು ಮಗ ಅವನು. ಇಲ್ಲಿ ಲಕ್ಷ್ಮೀನೂ ಇದ್ದಾಳೆ, ಪೂರ್ಣಿಮಾನೂ ಇದ್ದಾಳೆ, ಇಬ್ಬರು ನಾವೆಲ್ಲ ಒಟ್ಟಿಗೆ ಬೆಳೆದವರು. ಇವತ್ತು 5 ಜನದಲ್ಲಿ ಒಬ್ಬ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಒಂಥರ ಒಂಥರ ಬೇಜಾರು, ನೋವು, ದುಃಖ. ಈ ಥರ ಒಂದು ಟೈಮ್ ಬರುತ್ತಾ ಅಂತ ನಾನು ಯೋಚಿಸೇ ಇರಲಿಲ್ಲ ಲೈಫಲ್ಲಿ. ನಾನು ಅಪ್ಪಾಜಿ ಅಮ್ಮ ಹೋದಾಗಲೇ ಅನ್ಕಂಡಿತ್ತು ಅಪ್ಪಾಜಿ ಅಮ್ಮ ಇನ್ನೂ 100 ವರ್ಷ ಇರ್ತಾರೆ ನಮ್ಮ ಜೊತೆನೇ ಅಂತ ನಮಗೆ ಒಂದು ಆಸೆ. ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಇರಬೇಕು, 100 ವರ್ಷ ಇರಬೇಕು ನಮ್ಮ ಮುಂದೆ ಅಂತ ಆಸೆ ಇರುತ್ತೆ. ಆದರೆ ಅವ್ರು ಹೋಗ್ತಾರೆ, ಜೊತೆ ನೀವು ಚಿಕ್ಕವ್ರು ಹೋಗ್ಬಿಟ್ನಲ್ಲ, ಅದು ತುಂಬಾ ನೋವಿನ ವಿಷಯ. ಬರೀ ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆ ಫುಲ್ಲಾಗೆ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ. ನಾವು ಮೊನ್ನೆ ಕೃಷ್ಣಗಿರಿಲಿ ಶೂಟಿಂಗ್ ಮಾಡಬೇಕಾದ್ರೆ ಅವರೆಲ್ಲರೂ ಬಂದು ನನ್ನ ಲೋಕ ಒಂದು ಹಳ್ಳಿಲಿ ಪ್ರೆಸಿಡೆಂಟ್ಸ್ ಎಲ್ಲ ಬಂದು ತುಂಬ ನೋವು ಪಟ್ಟರು. ನಾವು ಅನ್ಕೊಂಡು ಏನು ಪ್ರೀತಿ ಇರಬೇಕು ಇವ್ರದ್ದು, ನಿಜವಾಗ ಇಂಥ ಒಂದು ತಮ್ಮನ ಪಡೆಯಕ್ಕೆ ನಿಜವಾಗ ನಾವು ಪುಣ್ಯ ಮಾಡಿದ್ದು. ಇಂಥ ಒಂದು ನೇಚರ್ ಇರ್ಬೋದು ಬಿಡಿ, ಆ್ಯಕ್ಟಿಂಗು ಅದೆಲ್ಲ ಇದ್ದೇ ಇರುತ್ತೆ, ಅದನ್ನು ಬಿಟ್ಟು ಒಂದು 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 ಹ್ಯುಮ್ಯಾನಿಟಿ ಅಂತ ಹೇಳ್ತೀನಿ. ಅದು ಎಲ್ಲೋ ಹೋಗ್ಬಿಟ್ಟ ಅವನು, ಅದು ಸಾಲದು ಅಂತ ನಮ್ಮ ಡೈರೆಕ್ಟರ್ ಬೇರೆ ಈ ಪಿಕ್ಚರ್ನಲ್ಲಿ ವಾಯ್ಸ್ ಬೇರೆ ಕೊಡೋಕ್ಕೆ ಹೇಳಿದ್ರು. ನನಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ಯಾರು ಯಾವ ಆರ್ಟಿಸ್ಟು ಇನ್ನೊಬ್ರಿಗೆ ವಾಯ್ಸ್ ಕೊಡೋಕ್ಕಾಗಲ್ಲ ಯಾರಿಗೂ, ತುಂಬ ತುಂಬಾ ಕಷ್ಟ. ಅದು ಎಕ್ಸ್ಪೆಷಲಿ ಅಪ್ಪು ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅದು ಅಣ್ಣನಾಗಿ ನಾನು ಹೋಗಿ ನಿಂತ್ಕೊಂಡು ಅವನ್ನ ಅವನ ಮುಖ ನೋಡ್ಕೊಂಡು ಅವನ ಆ್ಯಕ್ಟಿಂಗ್ ಮಾಡೋದು, ಇದು ಇಂಥ ಒಂದು ಟೈಮ್ ಬಂತಲ್ಲ ಈ ಥರ ಬಂದು ನಾವು ಮಾಡಬೇಕಾಯ್ತಲ್ಲ ಅಂತ ಅವ್ನು ನೋವು ಓದ್ಕೊಂಡು ಒಂದು ಚಿಕ್ಕ ಪಾತ್ರ ಮಾಡಿದ್ವಿ ಇದರಲ್ಲಿ ಜೊತೆಲಿ. ಆ್ಯಕ್ಚುಲಿ ಇಬ್ಬರು ಸೇರಿ ಮಾಡಬೇಕಂತ ತುಂಬಾ ಆಸೆ ಪಡ್ತೀನಿ. ಒಂದು 4-5 ವರ್ಷದಿಂದ ಮಾತಾಡ್ತಾ ಇದ್ದು ಮಾಡೋಣ ಶಿವಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಒಂದು 2-3 ಸ್ಟೋರಿನೂ ಕೇಳಿದ್ದು, ನೋಡಿ ಅದು ಕೊನೆವರೆಗೂ ಆಗಲೇ ಇಲ್ಲ. ಬಟ್ ಆದ್ರೂ ತಮ್ಮನಿಗೋಸ್ಕರ ಒಂದು ಸಬ್ಜೆಕ್ಟ್ ಕೇಳಿದೆ ಒಂದು ಲಾಸ್ಟ್ ಟೈಮ್, ಒಬ್ಬ ತೆಲುಗು ಆಂಧ್ರದವ್ರು ಬಂದು ಒಂದು ಕತೆ ಹೇಳಿದ್ರು. ಆ ಕಥೆಯಲ್ಲಿ ನನ್ನ ಅಪ್ಪನ ಇಬ್ಬರು ನೋಡ್ತೀರ ನೀವು 100% ನೋಡ್ತೀರ. ಅದೊಂದು ಎಮೋಷ್ನಲ್ ಸ್ಕ್ರಿಪ್ಟ್, ಅದು ಎಲ್ಲರೂ ಕನೆಕ್ಟ್ ಆಗ್ತೀರ ಎಲ್ಲರೂ. ಒಂದು ಇದು ಯಾಕೆ ಇವತ್ತು ಹೇಳಿದೆ ಅಂದರೆ ಇದೊಂದು ಡೆಡಿಕೇಶನ್ ಅಪ್ಪಗೆ.